ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಗಂಭೀರ ಆರೋಪ ಮಾಡಿದರು ನಗರದಲ್ಲಿ ಮಾತನಾಡಿದ ಅವರು ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ದೊಡ್ಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದರು ಅಲ್ಲದೆ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿಲ್ಲ ಬದಲಿಗೆ ಕೇವಲ ರಾಜಕೀಯ ಮಾಡುತ್ತಿದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮತದಾರರು ರಾಜ್ಯದ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ಅಪಾದನೆಗಳು ಈಗಾಗಲೇ ತಾವು ನೋಡಿದಿರಿ ಈಗಾಗಲೇ ಪಿಎಸ್ಐ ಪರೀಕ್ಷೆ ನೇಮಕಾತಿಯಲ್ಲಿ ಆಗಿರುವಂತ ಅನಾಹುತ ಏನು ಪರೀಕ್ಷೆಯಲ್ಲಿ ಆಗಿರುವಂತ ಅವ್ಯವಹಾರ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಇದರ ಹಿಂದೆ ಇದ್ದಾರೆ ದಿವ್ಯ ಹಂಗರಗಿ ಅವರನ್ನು ಬಂಧಿಸಿದ ಮೇಲೆ 29 ಜನರ ಈಗಾಗಲೇ ಬಂಧಿಸಿದ್ದಾರೆ ಹಲವಾರು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರೆ ಆದರೆ ಗೃಹ ಸಚಿವರಿಗೆ ಕೇಳಿದ್ರೆ ಯಾವುದಾದ ಪುರಾವೆ ಇದ್ದರೆ ಪ್ರಿಯಾಂಕ ಖರ್ಗೆ ಅವರು ನಮ್ಮನ್ನ ಮಾಜಿ ಮಂತ್ರಿಗಳಿಗೆ ನೋಟಿಸ್ ಅನ್ನು ಕೊಡ್ತಾರೆ ನಾವು ಇಂದ ಮಾತ್ರ ಇರೋ ಮಾಹಿತಿಯನ್ನು ನಮಗೆ ಕೊಡಿರಿ ಅಂತ ಹೇಳಿ ಅವರಿಗೆ ಹೇಳ್ತಾರೆ ಅವರು ಖುದ್ದಾಗಿ ಸಿಐಡಿಗೆ ಇನ್ಕ್ವೈರಿ ಮಾಡಿದ್ರು ಖುದ್ದಾಗಿ 29 ಜನರನ್ನು ಅರೆಸ್ಟ್ ಮಾಡಿ ಖುದ್ದಾಗಿ ಅಧಿಕಾರಗಳನ್ನು ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಇವತ್ತು ನಾನು ತಮ್ಮ ಮೂಲಕ ಗೃಹ ಸಚಿವರು ನೈತಿಕತೆ ಹೊಂದಿದ್ದು ಅವರು ರಾಜೀನಾಮೆ ಕೊಡಬೇಕು ನಿಷ್ಪಕ್ಷಪಾತವಾಗಿ ಯಾವುದೇ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಐಡಿ ಇರೋದು ಗೃಹ ಸಚಿವರ ಅಧೀನದಲ್ಲಿ ಗೃಹ ಸಚಿವರಿಗೆ ಏನಾದರೂ ಅವರಿಗೆ ಇದು ನಿಷ್ಪಕ್ಷವಾದ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಇದು ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ದಿವ್ಯ ಹಂಗರ್ಗಿ ಅವರು ಅವರ ಊರಿಗೆ ಹೋಗಿದ್ದಾರೆ ಗೃಹ ಸಚಿವರು ಅವರ ಮನೆಗೆ ಹೋಗಿದ್ದಾರೆ ಇಂತ ಅವ್ಯವಹಾರ ನಡೆದಿದೆ ಈಗಾಗಲೇ ಜಾಹೀರಾಗಿದೆ ಈಗಾಗಲೇ ತನಿಖೆ ಮಾಡಿ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೆ ಇದರ ಜೊತೆಗೆ